ಹಲೋ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಜೋಗ್ ಫಾಲ್ಸಿನ ಬಗ್ಗೆ ಫುಲ್ ಡೀಟೇಲ್ ಕೊಟ್ಟಿದ್ದೆ, ಅಂದರೆ ಶಿವಮೊಗ್ಗದಿಂದ ಜೋಗ್ ಫಾಲ್ಸಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಮತ್ತು ಬರೆದಾರಿಯಲ್ಲಿ ಏನೇನೆಲ್ಲ ನೋಡಿದ್ವಿ ಅಂತ ನಿಮಗೆ ವೀಡಿಯೋದಲ್ಲಿ ಹೇಳಿದ್ದೆ. ಸೊ ಆ ವೀಡಿಯೋದ ಕಂಟಿನ್ಯೂಷನ್ನೇ ಇದು. ಜೋಗ್ ಫಾಲ್ಸಿಂದು ಫುಲ್ ಡೀಟೇಲ್ ವೀಡಿಯೋ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ನೆಕ್ಸ್ಟ್ ಈಗ ನಾವು ಹೋಗ್ತಾ ಇರೋದು ಇನ್ನೊಂದು ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು, ನಿಪ್ಲಿ ಫಾಲ್ಸ್. ಇದು ಜೋಗ್ ಫಾಲ್ಸಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ನಿಪ್ಲಿ ಫಾಲ್ಸ್ ಇರೋದು. ಮಳೆಗಾಲದಲ್ಲಿ ಈ ಪ್ಲೇಸು ಅಷ್ಟೇ ಫ್ರೆಂಡ್ಸ್, ಬೆಸ್ಟ್ ವಿಸಿಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಇವ್ರ ಜೊತೆಗೆ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಜೋಗ್ ಫಾಲ್ಸಿಂದ ತುಂಬ ಬೇಗನೆ ಈ ಫಾಲ್ಸಿಗೆ ರೀಚ್ ಆದ್ವಿ. ಇಲ್ಲೂ ಅಷ್ಟೇ ತುಂಬ ವೆಹಿಕಲ್ಸ್ ಬಂದಿದ್ದಾವೆ. ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಎಂಜಾಯ್ ಮಾಡೋಕ್ಕೆ ಈ ಫಾಲ್ಸಿಗೆ ಬಂದಿದ್ದಾರೆ. ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಇದೇ ನಿಪ್ಲಿ ಫಾಲ್ಸ್ ನೀವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆಯಲ್ಲ, ತುಂಬ ಚೆನ್ನಾಗಿದೆ. ಆಲ್ರೆಡಿ ತುಂಬ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಬರ್ಬೇಕಾದ್ರೆ ಇವಾಗ ಕ್ಲೈಮೇಟ್ ಹೇಗಿದೆ ಅಂದರೆ ಮಳೆ ಬಂದು ನಿಂತಿದೆ, ಜೊತೆಗೆ ಬಿಸಿಲೂ ಬಂದಿದೆ. ಮಕ್ಕಳು ಜೊತೆಗೆ ಎಂಜಾಯ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದ್ರ ನೀರು ಬಂದುಬಿಟ್ಟು ತುಂಬ ಆಳ ಇರಲ್ಲ, ಜಾಸ್ತಿ ಅಂದರೆ ಮೊಣಕಾಲು ಮುಳುಗೋಷ್ಟು ನೀರತ್ತೆ, ಇಲ್ಲಾಂದರೆ ಅದಕ್ಕಿಂತ ಒಂದು ಸ್ವಲ್ಪ ನೀರಿರತ್ತೆ ಅಷ್ಟೇ. ಇದರಲ್ಲಿ ಕಲ್ಗಳು ಜಾರಲ್ಲ. ಈ ಥರ ನೀರಿನ ಪ್ರದೇಶದಲ್ಲಿ ಕಲ್ಗಳೆಲ್ಲ ಸ್ವಲ್ಪ ಜಾರತ್ತೆ, ಅದ್ರ ಮೇಲೆ ಪಾಚಿ ಕಟ್ಟಿ ಜಾರತ್ತೆ. ಇಲ್ಲಿ ಹೇಗಂದರೆ ಇಲ್ಲಿರೋ ಕಲ್ಗಳೆಲ್ಲ ತುಂಬ ರಫ್ ಇದೆ, ಸೊ ಅದರಿಂದ ಒಂದು ಸ್ವಲ್ಪ ನಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಈಸಿಯಾಗತ್ತೆ. ಮಕ್ಕಳಂತೂ ತುಂಬಾ ಖುಷಿ ಪಟ್ಟರು. ಈ ಮೂಲೆಯಿಂದ ಆ ಕಡೆ ಲಾಸ್ಟ್ ಎಂಡ್ವರೆಗೂ ಇದೇ ಥರನೇ ಇರುತ್ತೆ. ಒಂದು ಸ್ವಲ್ಪ ಆಳ, ಒಂದು ಸ್ವಲ್ಪ ಕಲ್ಲು, ಈ ಥರನೇ ಇರುತ್ತೆ. ಅಂತೂ ನೋಡಿದ ತಕ್ಷಣ ನೀರಲ್ಲಿ ಹಂಗೆ ಮಣ್ಕೊಂಬಿಟ್ರು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಎದುರುತ್ತಾ ಇದ್ರು, ಅಂದರೆ ಜಾರತ್ತೇನು ಅಂತ ಅಷ್ಟೇ, ಆಳ ಇದೆ ಅಂತ ಏನಲ್ಲ. ನೀರು ತುಂಬಾ ತಣ್ಣಗಿತ್ತು, ಹಾಗೆಯೇ ಬಿಸಿಲೂ ಬರ್ತಾ ಇತ್ತಲ್ಲ, ಏನು ಅನ್ನಿಸ್ತಾನೆ ಇರಲಿಲ್ಲ, ಸಖತ್ತಾಗಿತ್ತು. ಮಕ್ಕಳೆಲ್ಲ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಅಷ್ಟು ಆಳ ಇರಲಿಲ್ಲ ಅಂದ್ರೂ ಮಕ್ಳ ಜೊತೆಗೆ ಅಲ್ಲೇ ಇರಬೇಕಾಗತ್ತಲ್ಲ. ಇಷ್ಟ ಆಗತ್ತೋ ಅಷ್ಟು ವೀಡಿಯೋನ ಮಾಡಿ ನೆಕ್ಸ್ಟು ನಾನು ಮಕ್ಕಳ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಮಗೆಲ್ಲ ಜೋಗ್ ಫಾಲ್ಸ್ ಇಷ್ಟ ಆದರೆ ಮಕ್ಕಳಿಗೆ ನಿಪ್ಲಿ ಫಾಲ್ಸೇ ಇಷ್ಟ ಆಗಿದ್ದು. ನೀರಲ್ಲಿ ಆಟ ಆಡಬೇಕು, ಆವಾಗಲೇ ಅವ್ರಿಗೆ ಒಂಥರ ಖುಷಿ. ಸೊ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಮಳೆನೂ ಬರ್ತಾ ಇತ್ತು, ಆವಾಗಂತೂ ಇನ್ನೂ ಚೆನ್ನಾಗಿತ್ತು. ಮಳೆ ಬರ್ತಿದ್ರು ಏನು ಅನ್ನಿಸ್ತಾನೆ ಇಲ್ಲ, ಒಂದ್ಸತಿ ನೀರಲ್ಲಿ ಇಳಿದಾದ್ಮೇಲೆ ಗೊತ್ತಲ್ಲ ಫ್ರೆಂಡ್ಸ್ ಏನು ಅನ್ಸೋದೇ ಇಲ್ಲ. ನೆಕ್ಸ್ಟ್ ಇಲ್ಲಿಂದ ನಾನು ನಿಮಗೆ ತೋರಿಸ್ತೀನಿ. ಒಂದು ಸ್ವಲ್ಪ ಮುಂದೋದ್ವಿ ಅಂದರೆ ಅಲ್ಲೊಂದು 2 ಅಡಿಯಷ್ಟು ನೀರು ಮೇಲಿಂದ ಈ ಥರ ಧುಮುಕುತ್ತೆ, ಅದೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಇದ್ದಿದ್ದರಿಂದ ನಾವು ಅಲ್ಲಿ ಹೋಗಲಿಲ್ಲ, ಜಸ್ಟ್ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಮಕ್ಕಳಿಗೆ ಆಟ ಆಡಿಸ್ಬಿಟ್ಟು ಬಂದ್ವಿ. ಹಾಗೆಯೇ ಇನ್ನೊಂದು ಸ್ವಲ್ಪ ಮುಂದೋದ್ರೆ ಒಂದು 10 ಅಡಿ ಮೇಲಿಂದ ನೀರು ಬೀಳುತ್ತೆ, ಫಾಲ್ಸ್ ಥರ ಬೀಳುತ್ತೆ ನೋಡಿ. ಅದೂ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲಿ ಎಂಜಾಯ್ ಮಾಡೋರಿಗಂತೂ ತುಂಬಾ ಖುಷಿಯಾಗುತ್ತೆ, ಅದು ನೀರು ಬೀಳ್ಬೇಕಾದ್ರೆ ಗೊತ್ತಲ್ಲ, ಅದ್ರ ಖುಷಿನೇ ಒಂಥರ ಚೆನ್ನಾಗಿರುತ್ತೆ. ಮತ್ತೆ ಮಳೆ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಳೆಯಲ್ಲಂತೂ ಇಲ್ಲಿ ತುಂಬ ಶಾಪ್ಗಳಿಲ್ಲ, ಒಂದು 4-5 ಅಂಗಡಿಗಳಿದ್ದಾವೆ. ಆ ಅಂಗಡಿಗಳಲ್ಲೂ ಈ ಮಳೆಗಾಲದಲ್ಲಿ ಎಲ್ಲರೂ ಏನು ಇಷ್ಟಪಟ್ಟು ತಿಂತಾರೋ ಅಂಥ ಐಟಮ್ಗಳನ್ನೇ ಮಾರ್ತಾ ಇದ್ದಾರೆ. ಅಂದರೆ ಬೇಯಿಸಿದ ಜೋಳ, ಮತ್ತು ಸುಟ್ಟಿದ ಜೋಳ, ಮತ್ತು ಇಲ್ಲಿ ತುಂಬ ಪೈನಾಪಲ್ ಇರೋದ್ರಿಂದ ಪೈನಾಪಲ್ಲು, ಸೌತೆಕಾಯಿ, ಹಾಗೆಯೇ ಬಿಸಿ ಬಿಸಿ ಬಜ್ಜಿ, ಪಕೋಡ,
ಕೆಲವು ಅಂಗಡಿಗಳಲ್ಲಿ ಗೋಬಿ ಮಂಚೂರಿ ಮತ್ತೆ ಫ್ರೈಡ್ ರೈಸು ಇತ್ತು. ಮಳೆಗಾಲದಲ್ಲಿ ಇವೆಲ್ಲದೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದ್ರಲ್ಲಿ ನಾವು ಬೇಯಿಸಿದ ಜೋಳ ಮತ್ತೆ ಸೌತೆಕಾಯಿ ತಗೊಂಡೆ. ನಮ್ಮ ಮನೆಯವ್ರು ಬೈತಾ ಇದ್ರು, ಮಳೆಲೂ ನೆಂದಿದ್ದೀರಾ ಮತ್ತೆ ಸೌತೆಕಾಯಿ ತಗೊಳ್ತಿದ್ಯಾ ಅಂತ. ಬಟ್ ನನಗೆ ಸೌತೆಕಾಯಿ ತಿನ್ಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್, ಏನಂತ ಗೊತ್ತಿಲ್ಲ. ಮಕ್ಕಳಿಗೆ ಎಲ್ಲರಿಗೂ ಜೋಳ ತಗೊಂಡೆ, ಬಟ್ ನನಗೆ ನಾನು ಸೌತೆಕಾಯಿ ತಗೊಂಡೆ. ಜೋಳನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೌತೆಕಾಯಿ ಜೋಳ ಎಲ್ಲ ತಿಂದ್ವಿ. ಈಗ ನಿಪ್ಲಿ ಫಾಲ್ಸ್ ಇಂದ ಮನೆಗೆ ಹೊರಟಿದೀವಿ. ನಿಪ್ಲಿ ಫಾಲ್ಸ್ ಅಲ್ಲೇ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ, ಹಾಗೇನೆ ಮಳೆನೂ ಬರ್ತಾ ಇತ್ತು. ನಾವು ಈಗ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಏನ್ ಖುಷಿ ಅಂದ್ರೆ, ಈ ಮಳೆಗಾಲದಲ್ಲಿ ಜೋಗ್ ಫಾಲ್ಸ್ ಮತ್ತೆ ನಿಪ್ಲಿ ಫಾಲ್ಸ್ ನೋಡಕ್ಕೆ ಬೆಸ್ಟ್ ಪ್ಲೇಸಸ್ಗಳು. ಸೊ ಅದನ್ನ ಮಿಸ್ ಮಾಡಿಲ್ಲ ಅಂತ ಒಂದು ಖುಷಿಯಲ್ಲಿ ನಾವೀಗ ಹೊರಡ್ತಾ ಇದೀವಿ. ನೆಕ್ಸ್ಟ್ ಒಂದು 3 ಗಂಟೆ ಆಗಿದೆ. ಒಂದು ಡಾಬಾದ ಹತ್ರ ಸ್ಟಾಪ್ ಮಾಡಿದ್ವಿ, ಸ್ವಲ್ಪ ಏನಾರು ಊಟ ಮಾಡ್ಕೊಂಡು ಹೋಗೋಣ ಅಂತ. ಇನ್ನು ಅಷ್ಟೇ ತುಂಬ ಚೆನ್ನಾಗಿದ್ವು ಫ್ರೆಂಡ್ಸ್. ನಾವು ಆರ್ಡ್ರ್ ಮಾಡಿದ್ದೆಲ್ಲ ಚೆನ್ನಾಗಿತ್ತು. ಯಾರ್ಯಾರಿಗೆ ಏನೇನು ಬೇಕೋ ಅದು ಆರ್ಡ್ರ್ ಮಾಡ್ಕೊಂಡ್ರು, ವೆಜ್ಜು ಆರ್ಡ್ರ್ ಮಾಡಿಕೊಂಡ್ರು, ನಾನ್ ವೆಜ್ಜು ಆರ್ಡ್ರ್ ಮಾಡಿಕೊಂಡ್ರು. ನನಗೆ ಒಂದು ರೆಸಿಪಿ ತುಂಬಾ ಇಷ್ಟ ಆಯಿತು, ಕ್ಯಾರೆಟ್ 65. ಡಾಬಾದಲ್ಲಿ ಸೆಕೆಂಡ್ ಟೈಮ್ ನಾನು ಈ ಕ್ಯಾರೆಟ್ 65 ಟೇಸ್ಟ್ ಮಾಡಿದ್ದು, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ತುಂಬ ಡಿಫ್ರೆಂಟ್ ಆಗಿತ್ತು. ನಾನು ಒಂದ್ಸತಿ ಟ್ರೈ ಮಾಡೋಣ ಅಂತ ಇದ್ದೀನಿ. ಟ್ರೈ ಮಾಡಿ ಸಕ್ಸಸ್ ಆಗಿ ಚೆನ್ನಾಗಿ ಬಂತು ಅಂದರೆ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಯಿತು, ಮತ್ತು ಹೆಲ್ದಿನೂ ಇರೋದ್ರಿಂದ ಖಂಡಿತ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಊಟ ಎಲ್ಲ ಮಾಡಿದ್ವಿ, ಈಗ ಮನೆಗೆ ಹೊರಡ್ತಾ ಇದ್ವಿ. ನಾನು ಶಿವಮೊಗ ಒಂದು ಸ್ವಲ್ಪ ಹೊತ್ತಲ್ಲೇ ರೀಚ್ ಆಗ್ತೀವಿ. ಸೊ ಫ್ರೆಂಡ್ಸ್, ಈ ಜೋಗ್ ಫಾಲ್ಸ್ ವಿಡಿಯೋ ಮತ್ತು ನಿಪ್ಲಿ ಫಾಲ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತಲೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಸೂಪರ್ ವಿಡಿಯೋ ಜೊತೆಗೆ ನೆಕ್ಸ್ಟ್ ವಿಡಿಯೋಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.